ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಸುಧಾರಣೆಯಾದರೆ ಮಾತ್ರ ಗ್ರಾಮಗಳ ಅಭಿವೃದ್ಧಿಯಾಗಲು ಸಾಧ್ಯ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನ ಸರ್ಕಾರದಿಂದ ತಂದಿದ್ದೇನೆ ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಅವರು ತಾಲೂಕಿನ ಕಾಳಾಪುರ ತಾಣದಲ್ಲಿ KKRDB ಯೋಜನೆಯಲ್ಲಿ 60 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಸಿಸಿ ರಸ್ತೆ ಕಾಮಗಾರಿಯು ಕಾಳಾಪುರ ತಾಂಡ, ಪೂಲ್ಬಾವಿ ತಾಂಡ, ಮಿಂಜೇರಿ ತಾಂಡಗಳಲ್ಲಿ ನಡೆಯಲಿದ್ದು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಆಗುವುದಿಲ್ಲ. ಗುಣಮಟ್ಟದ ಕಾಮಗಾರಿಯನ್ನ ಗುತ್ತಿಗೆದಾರರು ಮಾಡಬೇಕೆಂದು ಸೂಚಿಸಿದರು. ಸರ್ಕಾರದಿಂದ ಸಾಕಷ್ಟು ಅನುದಾನ ತಂದಿದ್ದು ಗ್ರಾಮಗಳಲ್ಲಿ ಕಾಂಕ್ರೀಟ್ ಮತ್ತು ಡಾಮರೀಕರಣ ಮಾಡಲಾಗುತ್ತಿದೆ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಹೇಳಿದರು. ಬಂದಿರುವಂತ ಅನುದಾನವನ್ನ ಸದುಪಯೋಗಪಡಿಸಬೇಕು. ನಂದು ನಂದು ಇದು ಅದು ಹಂಗೆ ಹಿಂಗೆ ಅನ್ನೋದಕ್ಕಿನ ಎಲ್ಲರೂ ಕುಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ರೆ, ಯಾಕಂದ್ರೆ ಅನುದಾನ ಬರೋದು ಒಮ್ಮೆ ಚೆನ್ನಾಗಿ ನಿಂತ್ಕೊಂಡು ಸರಿಯಾದಂಥ ಒಂದು ಕ್ವಾಂಟಿಟಿ ಹಾಕೊಂಡು ಸರಿಯಾಗಿ ಮಾಡಿದ್ರೆ, ಅಂದರೆ ಇದು ಕಾಂಕ್ರೀಟ್ ರಸ್ತೆ ಸರಿಯಾದ ಒಂದು ಅಪ್ರಿಸಿಫಿಕೇಶನ್ ಮಾಡಿದರೆ 99 ಇಯರ್ಸ್ 90 ವರ್ಷ ಬರುತ್ತೆ. ಇಲ್ಲ ಅಂದರೆ ನಾವು ಏನೋ ಕಡಿಮೆ ಮಾಡಿದ್ವಿ ಅಂದರೆ ಅದು ಮೂರಲ್ಲಿ ಸಿಕ್ಕಿತ್ತು. ಅದನ್ನು ಸದುಪಯೋಗ ಪಡಿಸಿರೋದು ಅಂಥವಕ್ಕೆ ಕಿವಿಕೊಳ್ಳಾರ್ದಂಗೆ ನಾವು ನೀವು ಕೊಡ್ಕೊಂಡು ನಿಮ್ಗೆ ಯಾರು ಒಳ್ಳೆಯವ್ರು ಅದರ ಅಂಥವ್ರಿಗೆ ನೀವು ನೋಡಿ ಕಳಿಸಿ ಆರಿಸೋಕೆ ಕಳಿಸೋದು ನಿಮ್ಮದು. ಯಾಕೆ ನಿಮ್ಮ ಸೇವಕರಾಗಿ ಸೇವೆ ಮಾಡಕ್ಕೆ ಬಂದ್ರೆ ಹೊರತಾಗಿ ನಾವು ನಿಮ್ಮ ಮಾಲೀಕರಲ್ಲ, ರಾಜರಲ್ಲ, ನಾನು ಸೇವಕ ನಿಮ್ಗೆ ಅಂತ ಅನ್ನೋ ಲೆಕ್ಕದಾಗ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೂಪನಗೌಡ ಕರಡಕಲ್, ಮುಖಂಡ ಅಮರೇಶ್ ನಾಡಗೌಡರು, ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಲಾಲಪ್ಪ ರಾಠೋಡ್, ಲಿಂಗರಾಜ್ ಸೇರಿದಂತೆ ಕಾಳಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಾಗರಿಕರು ಇದ್ದರು.